विपदि धैर्यम् अथा अभ्युदये क्षमा विपदि धैर्यम् अथा अभ्युदये क्षमा सदसि वाक्पटुता युधि विक्रमः सदसि वाक्पटुता युधि विक्रमः यशसि चाभिरुचिः व्यसनं श्रुतौ यशसि चाभिरुचि व्यसनं श्रुतौ प्रकृतिसिद्धमिदं हि महात्मनाम् प्रकृतिसिद्धमिदमि महात्मनाम् इन्नोम्मे विपदि धैर्यम् अथाभ्युदये क्षमा विपदि धैर्यम् अथाभ्युदये क्षमा सदसि वाक्पटुता युधि विक्रमः सदसि वाक्पटुता युधि विक्रमः यशसि चाभिरुचिः व्यसनं श्रुतौ यशसि चाभिरुचिः व्यसनं श्रुतौ प्रकृतिसिद्धमिदं हि महात्मनाम् प्रकृतिसिद्धमिदं हि महात्मनाम् एते महात्मनां गुणाः सन्ति विपदि धैर्यम् अभ्युदये क्षमा सदसि वाक्पटुता युधि विक्रमः यशसि अभिरुचिः श्रुतव्यसनम् इदं महात्मनां गुणाः भवन्ति इदानीं वयं स्वामी विवेकानन्दस्य कथां शृण्मः युगपुरुषः स्वामी विवेकानन्दः आधुनिकभारतस्य निर्माणकर्ता अस्ति सनातनधर्मस्य तत्त्वानि न केवलं भारते विश्वे अनेकेषु राष्ट्रेषु प्रसारितवान् बाल्ये तस्य नाम नरेन्द्रनाथः आसीत् मेधाविनः बालकस्य नरेन्द्रस्य अध्यात्मविषये रुचिः आसीत् यदा सः स्नातकः आसीत् तदा तस्य पिता इहलोकं त्यक्तवान् पितुः मृत्योः अनन्तरं नरेन्द्रेण बहूनि दिनानि कष्टे व्यतीतानि अन्येषां सम्मुखे स्वीयं कष्टं न प्रदर्शितवान् अनन्तरं श्रीरामकृष्णपरमहंसस्य शिष्यः अभवत् सन्यासी भूत्वा भारतदेशे विविधानि क्षेत्राणि सञ्चर्य अस्माकं सनातनधर्मस्य विषये उपन्यासान् दत्तवान् सः उत्तमः वाग्मी आसीत् सनातनधर्मविषये जनानां संशयान् दूरीकृतवान् सञ्चारसमये अपि अनेकवारं बुभुक्षया स्वामी विवेकानन्दः अतीव कष्टम् अनुभूतवान् त्रिनवत्युत्तर अष्टादशशततमे वर्षे अमेरिकादेशे शिकागोनगरे विश्वधर्मसम्मेलनम् अभवत् स्वामी विवेकानन्दः भारतस्य सनातनहिन्दूधर्मस्य च प्रतिनिधिः भूत्वा सनातनधर्मस्य परिचयं लोके सर्वेभ्यः दत्तवान् सनातनधर्मस्य तत्त्वानि प्रासरत् जगति भारतदेशस्य हिन्दूधर्मस्य च कृते गौरवादरम् अर्जितवान् सप्तनवत्युत्तर अष्टादशशततमे वर्षे लोकसेवार्थं रामकृष्णमिशन् संस्थां स्थापितवान् एवं विपदि धैर्यम् अभ्युदये क्षमा सदसि वाक्पटुता युधि विक्रमः यशसि अभिरुचिः व्यसनं श्रुतौ एवं सर्वगुणसम्पन्नः स्वामी विवेकानन्दः महात्मा अस्ति ಈಗ ಕನ್ನಡದಲ್ಲಿ ಹೇಳ್ತೀನಿ ಸಂಕಟ ಕಾಲದಲ್ಲಿ ಧೈರ್ಯ ಉತ್ಕರ್ಷಾವಸ್ಥೆಯಲ್ಲಿ ಕ್ಷಮಾಗುಣ ಸಭೆಯಲ್ಲಿ ಪಾಂಡಿತ್ಯ ಯುದ್ಧರಂಗದಲ್ಲಿ ಪರಾಕ್ರಮ ಕೀರ್ತಿಯಲ್ಲಿ ಮನಸ್ಸು ಜ್ಞಾನಕ್ಕಾಗಿ ಅಭಿಲಾಷೆ ಇವೆಲ್ಲ ಗುಣಗಳು ಮಹಾತ್ಮರಿಗೆ ಸಹಜವಾಗಿ ಸಾಧಿಸಿರುವವು ಯುಗಪುರುಷರಾದ ಸ್ವಾಮಿ ವಿವೇಕಾನಂದರು ಆಧುನಿಕ ಭಾರತದ ನಿರ್ಮಾಣಕರ್ತರಾಗಿದ್ದಾರೆ ಸನಾತನ ಧರ್ಮದ ತತ್ವಗಳನ್ನು ಕೇವಲ ಭಾರತದಲ್ಲಷ್ಟೇ ಅಲ್ಲ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಪ್ರಚಾರ ಮಾಡಿದರು ಬಾಲ್ಯದಲ್ಲಿ ಇವರ ಹೆಸರು ನರೇಂದ್ರನಾಥ ಎಂದಾಗಿತ್ತು ಮೇಧಾವಿಗಳಾದ ಇವರು ಅಧ್ಯಾತ್ಮ ವಿಷಯದಲ್ಲಿ ಕೂಡ ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದರು
ಅವರು ಸ್ನಾತಕ ಪದವಿಯನ್ನು ಓದುವಾಗ ಅವರ ತಂದೆಯ ತಂದೆಯವರು ಮರಣ ಹೊಂದಿದರು ತಂದೆಯ ಮರಣದ ನಂತರ ಇವರು ಹಲವು ದಿನಗಳು ತುಂಬಾ ಕಷ್ಟದಲ್ಲಿ ಕಳೆಯಬೇಕಾಯಿತು ಇವರು ಇವರ ಜೀವನ ತುಂಬಾ ಕಷ್ಟದಿಂದ ಕೂಡಿತ್ತು ಆದರೆ ಬೇರೆಯವರ ಸಮ್ಮುಖದಲ್ಲಿ ಅವರ ಎದುರುಗಡೆ ಬೇರೆಯವರ ಎದುರುಗಡೆ ಇವರು ಅವರ ಕಷ್ಟವನ್ನ ತೋರಿಸ್ಕೊಳ್ತಾ ಇರಲಿಲ್ಲ ನಂತರ ಶ್ರೀ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು ಸನ್ಯಾಸಿಗಳಾಗಿ ಭಾರತ ದೇಶದಲ್ಲಿ ವಿವಿಧ ಕ್ಷೇತ್ರಗಳನ್ನು ಸಂಚಾರ ಮಾಡಿ ನಮ್ಮ ಸನಾತನ ಧರ್ಮದ ವಿಷಯದ ಬಗ್ಗೆ ಉಪನ್ಯಾಸಗಳನ್ನು ನೀಡಿದರು ಅವರು ಒಳ್ಳೆಯ ವಾಗ್ಮಿಯಾಗಿದ್ದರು ಸನಾತನ ಧರ್ಮ ವಿಷಯದಲ್ಲಿ ಜನರ ಸಂಶಯಗಳನ್ನು ದೂರ ಮಾಡಿದ್ರು ಸಂಚಾರ ಸಮಯದಲ್ಲೂ ಕೂಡ ಹಾಗೆ ಅನೇಕ ಬಾರಿ ಹಸಿವಿನಿಂದ ಇವರು ಬಳಲುತ್ತಾ ಇದ್ರು ಮತ್ತೆ ತುಂಬಾ ಕಷ್ಟವನ್ನ ಅನುಭವಿಸಿದ್ರು 1893 ವರ್ಷದಲ್ಲಿ ಅಮೆರಿಕ ದೇಶದಲ್ಲಿ ಶಿಕಾಗೋ ನಗರದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆಯಿತು ಸ್ವಾಮಿ ವಿವೇಕಾನಂದರು ಭಾರತದ ಮತ್ತು ಸನಾತನ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ನಮ್ಮ ಧರ್ಮದ ಪರಿಚಯವನ್ನ ಲೋಕಕ್ಕೆ ಎಲ್ಲರಿಗೂ ನೀಡಿದ್ರು ಸನಾತನ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಿದ್ರು ಜಗತ್ತಿನಲ್ಲಿ ಭಾರತ ದೇಶದ ಹಾಗೂ ಹಿಂದೂ ಧರ್ಮದ ಬಗ್ಗೆ ಗೌರವಾದರಗಳನ್ನು ಮೂಡಿಸಿದ್ರು 1897 ಲೋಕಸೇವೆಗಾಗಿ ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದರು ಹೀಗೆ ವಿವೇಕಾನಂದರು ಸರ್ವಗುಣ ಸಂಪನ್ನರಾಗಿದ್ದರು ಅಂದರೆ ಕಷ್ಟಕಾಲದಲ್ಲಿ ಧೈರ್ಯವನ್ನು ಮತ್ತೆ ಉತ್ಕರ್ಷಾವಸ್ಥೆಯಲ್ಲಿ ಕ್ಷಮೆಯನ್ನು ಮತ್ತೆ ಸಭೆಯಲ್ಲಿ ತುಂಬಿರುವ ಸಭೆಯಲ್ಲಿ ಎಲ್ಲರ ಮುಂದೆ ಒಳ್ಳೆಯ ವಾಗ್ಮಿಯಾಗಿ ಅಂದರೆ ವಾಕ್ಚಾತುರ್ಯವನ್ನು ಹೊಂದಿದ್ರು ಮತ್ತೆ ಯುಧಿ ವಿಕ್ರಮ ಅಂದರೆ ಯುದ್ಧದಲ್ಲಿ ಇಲ್ಲಿ ಯುದ್ಧ ಅಂದರೆ ವಿಶ್ವಧರ್ಮ ಸಮ್ಮೇಳನ ಯಾವಾಗ ಇವರಿಗೆ ಏನಾದರೂ ಸವಾಲುಗಳು ಎದುರಾಗ್ತಾ ಇತ್ತು ಅವರು ಧೈರ್ಯವನ್ನು ಪ್ರದರ್ಶನ ಮಾಡಿದ್ರು ಯಶಸ್ಸಿ ಅಭಿರುಚಿ ಅಂದರೆ ನಮ್ಮ ಧರ್ಮದ ಬಗ್ಗೆ ಎಲ್ಲರಿಗೂ ತಿಳಿಸಿ ಹೇಳಬೇಕು ನಮ್ಮ ಧರ್ಮವು ನಮ್ಮ ಭಾರತದ ಬಗ್ಗೆ ಭಾರತವು ಯಶಸ್ಸು ಕಾಣಬೇಕು ಅಂತ ವಿಶೇಷವಾದ ಅಭಿರುಚಿಯನ್ನು ಹೊಂದಿದ್ರು ಮತ್ತೆ ಶ್ರುತೋ ವ್ಯಸನಂ ಅಂತ ಅಂದ್ರೆ ಜ್ಞಾನಕ್ಕಾಗಿ ಅಭಿಲಾಷೆ ಇವೆಲ್ಲ ಗುಣಗಳನ್ನ ಹೊಂದಿದ್ದರು ಇವರು ನಿಜವಾಗ್ಲೂ ಮಹಾತ್ಮರಾಗಿದ್ದಾರೆ ಧನ್ಯವಾದ ಶ್ರೂಯತೆ ಕಿಲ ಆಂ ಮಹೋದಯ ಅಸ್ತು ಇದಾನೀಂ ಶೇರ್ ಸ್ಕ್ರೀನ್ ಕರಿಷ್ಯಾಮಿ ಸ್ಕ್ರೀನ್ ದೃಶ್ಯತೆ ಕಿಲ ಆಂ ಮಹೋದಯ ಅಸ್ತು ಕುತ್ರ ಅಸ್ಮಃ ವಯಂ ಎಲ್ಲಿದ್ವಿ ಇಲ್ಲಿ ಅರೆ ನೆನಪು ಮಾಡ್ಬೋದಾ ತಾಂಡವಂ ನಟನಂ ನಾಟ್ಯಂ ಆಗಿತ್ತಲ್ವಾ ಇಲ್ಲ ವಾದ್ಯ ಪ್ರಭೇದ ಆಗಿತ್ತು ನಂಗ್ ನೆನಪಲ್ಲಿರೋ ಹಾಗೆ ವಾದ್ಯ ಪ್ರಭೇದ ಡಮರು ಅಲ್ವಾ ತಾಂಡವಂ ನಟನಂ ನಾಟ್ಯ ಸರಿ ಯಾರು ಇವತ್ತು ಹೇಳುವಂತವ್ರು ಗೊತ್ತು ನಂಗೆ ದಯವಿಟ್ಟು ಅವರು ರಿಪೀಟ್ ಮಾಡಿದ್ರೆ ಆಯ್ತು ಅನುವಚನ ಮಾಡಿದ್ರೆ ಆಯ್ತು ತಾಂಡವಂ ನಟನಂ ನಾಟ್ಯಂ ತಾಂಡವಂ ನಟನಂ ನಾಟ್ಯಂ ತಾಂಡವಂ ನಟನಂ ನಾಟ್ಯಂ ತಾಂಡವಂ ನಟನಂ ನಾಟ್ಯಂ ಲಾಸ್ಯಂ ನೃತ್ಯಂ ಚ ನರ್ತನೇ ಲಾಸ್ಯಂ ನೃತ್ಯಂ ಚ ನರ್ತನೇ ಲಾಸ್ಯಂ ನೃತ್ಯಂ ಚ ನರ್ತನೇ ಲಾಸ್ಯಂ ನೃತ್ಯಂ ಚ ನರ್ತನೇ ತೌರ್ಯತ್ರಿಕಂ ನೃತ್ಯ ಗೀತಾ ತೌರ್ಯತ್ರಿಕಂ ನೃತ್ಯ ಗೀತಾ ತೌರ್ಯತ್ರಿಕಂ ನೃತ್ಯ ಗೀತಾ ತೌರ್ಯತ್ರಿಕಂ ನೃತ್ಯ ಗೀತಾ ವಾದ್ಯಂ ನಾಟ್ಯಮಿದಂ ತ್ರಯಂ ವಾದ್ಯಂ ನಾಟ್ಯಮಿದಂ ತ್ರಯಂ ವಾದ್ಯಂ ನಾಟ್ಯಮಿದಂ ತ್ರಯಂ ವಾದ್ಯಂ ನಾಟ್ಯಮಿದಂ ತ್ರಯಂ ಈ ವಿಷಯವನ್ನ ನಾವೊಮ್ಮೆ ಗಮನಿಸ್ಕೊಳ್ತೀವಿ ಅಂದ್ರೆ ಮುಂಚೆ ಹೇಳಿತ್ತು ಮತ್ತೆ ನೆನಪು ಮಾಡ್ತಾ ಇದ್ದೇನೆ ಭರತನ ನಾಟ್ಯಶಾಸ್ತ್ರವನ್ನ ಬರೆದದ್ದು 1ನೇ ಶತಮಾನ ಅಂತ ನಮ್ಗೆಲ್ಲ ಗೊತ್ತಿದೆ 1ನೇ ಶತಮಾನ ಅಂದ್ರೆ ಸರಿಸುಮಾರು ಇಲ್ಲಿಂದ 2000 ವರ್ಷಗಳಿಗಿಂತ ಮುಂಚೆ
ಯಾಕೆ ನಾವೆಲ್ಲಕ್ಕೂ 2000 ವರ್ಷ ಮುಂಚೆ ಹೇಳ್ತೀವಿ ಅಂದ್ರೆ ನಮಗೆ ಇತಿಹಾಸ ಗೊತ್ತಿರಬೇಕು, ನಮ್ಮ ದೇಶದ ಇತಿಹಾಸ ಗೊತ್ತಿರಬೇಕು. ಏನಂತ ವಿಶೇಷ ನಮ್ಮ ದೇಶದ್ದು? ನಮಗೆಲ್ಲ ಸಾಮಾನ್ಯ ಹೇಳ್ಕೊಡೋದೇನಂತಂದ್ರೆ ನಮ್ದು ಒಂಥರ ಸೋಲಿನ ಇತಿಹಾಸ, ಬ್ರಿಟಿಷರು ಬಂದು ನಮ್ಮನ್ನು ಆಳಿದ್ರು, ಮುಸಲ್ಮಾನರು ಬಂದು ನಮ್ಮನ್ನು ಕೆಡಿಸಿದ್ರು, ನಮ್ಮನ್ನು ಕನ್ವರ್ಟ್ ಮಾಡ್ತಾ ಹೋದ್ರು, ನಮ್ಮಲ್ಲಿ ಏನೂ ಇರಲಿಲ್ಲ, ಬ್ರಿಟಿಷರು ಬಂದು ನಮ್ಮನ್ನು ಉದ್ಧಾರ ಮಾಡಿದ್ರು ಅಂತ ಹೇಳುವಂಥವ್ರು ಇವತ್ತಿಗೂ ಇದ್ದಾರೆ. ಎರಡನೇದಾಗಿರ್ತಕ್ಕಂಥ ಒಂದು ಸಮಸ್ಯೆ ನಮ್ಮ ಭಾರತದ್ದು ಏನಂದ್ರೆ ನಾವು ಅವರಷ್ಟು ಸೈಂಟಿಫಿಕಲಿ ಡೆವಲಪ್ ಆಗಲಿಲ್ಲ ಅನ್ನುವಂಥ ಒಂದು ವಾದವನ್ನು ನಮ್ಮ ಮುಂದೆ ಇಡ್ತಾರೆ. ಅದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾದದ್ದು, ನಮ್ಮ ದೇಶ ಎಲ್ಲ ವಿಧದಲ್ಲೂ ಕೂಡ ಸಮೃದ್ಧವಾಗಿತ್ತು, ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂತ ಹೇಳಿದಾಗ ಇನ್ಯಾರ್ದೋ ಸ್ಟ್ಯಾಂಡರ್ಡ್ ದೃಷ್ಟಿಯಿಂದ ಚೆನ್ನಾಗಿತ್ತು ಅನ್ನೋದಕ್ಕಿಂತ ನಮ್ಮ ದೃಷ್ಟಿಯಿಂದ ನಾವು ಚೆನ್ನಾಗಿದ್ವಿ ಅಷ್ಟೇ. ಇನ್ಯಾರೋ ಬರೆದು ಇನ್ನೊಂದು ಸ್ಟ್ಯಾಂಡರ್ಡ್ ಕೊಟ್ಟಾಗ ನೀವು ನಮ್ಮ ಥರ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅನಿವಾರ್ಯತೆ ಆದ್ರೆ ಖಂಡಿತ ನಾವು ಅವ್ರ ಥರ ಆಗಬಹುದು. ಅನಿವಾರ್ಯತೆ ಹೇಳಿದ್ರೆ ನಾವು ಯಾಕೆ ಅವ್ರ ಥರ ಆಗಬೇಕು? ವೈ ಶುಡ್ ವಿ ಇಮಿಟೇಟ್ ಸಂಬಡಿ ಎಲ್ಸ್ ವಿಥೌಟ್ ಎನಿ ರೀಸನ್? ಯಾಕೆ ಅದನ್ನೆಲ್ಲ ಇಲ್ಲಿ ಹೇಳ್ತಿರೋದು ಅಂದ್ರೆ 2000 ವರ್ಷಗಳ ಹಿಂದೆ ಈ ದೇಶದಲ್ಲಿ 36 ಅಧ್ಯಾಯಗಳ ನಾಟ್ಯಶಾಸ್ತ್ರವನ್ನ ಬರೀತಾರೆ ಅನ್ನೋ ಹಂಗಿದ್ರೆ ಈ ನಾಟ್ಯ, ಗೀತ, ಸಂಗೀತ, ವಾದ್ಯ ಅಂತೆಲ್ಲ ಬರೋದು ಯಾವಾಗ ಅಂದ್ರೆ ಹಣ, ಸಮೃದ್ಧಿ ಎಲ್ಲವೂ ಕೂಡ ಇದ್ದಾಗ ಮಾತ್ರ. ಕಲೆಯನ್ನು ಬಿಂಬಿಸುವಂತ ವಿಧಾನಗಳು, ಸಾಹಿತ್ಯವನ್ನ ವಿಶಿಷ್ಟವಾಗಿ ಹೇಳುವಂತಹ ವಿಧಾನಗಳೆಲ್ಲ ಇದ್ದಾಗ ಮಾತ್ರ ಇವೆಲ್ಲವೂ ಕೂಡ ನಾಟ್ಯ, ನೃತ್ಯ ಎಲ್ಲ ಕೂಡ ಹೊರಡಕ್ ಸಾಧ್ಯ ಇರೋದು. ಯಾರು ಕೂಡ ಹಸುವಿನಿಂದ ಇದ್ದೇನೆ ಅದಕ್ಕೋಸ್ಕರ ಹಾಡು ಹೇಳ್ತಿದ್ದೀನಿ ಅಂತೆಲ್ಲ ಇರಲ್ಲ. ಹಸುವನ್ನು ನಿವಾರಣೆ ಮಾಡ್ಕೊಳ್ಳೋಸ್ಕರ ಹಾಡು ಹೇಳುವಂಥದ್ದಿದೆ. ಇವತ್ತು ನಾನು ತುಂಬಾ ಹಸುವಾಗಿದ್ದು ಅದಕ್ಕೋಸ್ಕರ ಹಾಡು ಹೇಳಿದ್ರೆ ಸರಿ ಹೋಯ್ತು ಅಂತೆಲ್ಲ ಇರೋದೇ ಇಲ್ಲ. ಹೊಟ್ಟೆ ತುಂಬಿದ ಮೇಲೆ ಮಾತ್ರ ಕೆಲವೆಲ್ಲ ಕಲೆಗಳು ನಡೆಯೋದು. ಇಲ್ಲಿ ಇರತಕ್ಕಂಥದ್ದು ಮೂರು ವಿಷಯಗಳು ಗಮನಿಸ್ಕೊಳ್ತೀವಿ ಅನ್ನೋ ಹಂಗಿದ್ರೆ ನೃತ್ಯ, ಗೀತ ಮತ್ತು ವಾದ್ಯ ಅಂತ ಮೂರು ಶಬ್ದಗಳು ಬಳಸಿದ್ದಾರೆ. ನೃತ್ಯ ಅಂದ್ರೆ ನರ್ತನ, ಇದಕ್ಕೆ ಮುಂಚೆ ಹೇಳಿದ್ದಾರೆ ತಾಂಡವ, ಲಾಸ್ಯ, ಲಯ ಇತ್ಯಾದೆಲ್ಲವೂ ಕೂಡ ನಟನ ಇತ್ಯಾದೆಲ್ಲ ಹೇಳಿದ್ದಾರೆ. ಅದೇ ವಿಧವಾಗಿ ಅಲ್ಲಿ ನೃತ್ಯ ಅಂತ ಬಂದಾಗ ನಾಟ್ಯಶಾಸ್ತ್ರದಲ್ಲಿ ವಿಶೇಷ ಬರುವಂತದ್ದು ಒಂದು ವಿಷಯ ಇದೆ. ನಾಲ್ಕು ತರಹದಲ್ಲಿ ಇದೆ ಅದು. ನಾವು ಒಂದೇ ಶಬ್ದ ಕೇಳ ನಾಟ್ಯ ಅನ್ನೋ ಶಬ್ದ ಮಾತ್ರ ಇವತ್ತು ಕೇಳ್ತೀವಿ. ನೃತ್ತಂ ತಾಳ ಲಯಾಶ್ರಯಂ ಎಂಬತಕ್ಕಂಥ ವಾಕ್ಯ ಇದೆ. ತಾಳ ಮತ್ತು ಲಯ ಎರಡಿದ್ರೆ ಅದನ್ನ ನೃತ್ತ ಅಂತ ಕರೆಸ್ಕೊಳುತ್ತೆ. ಅನ್ಯದ್ ಭಾವಾಶ್ರಯಂ ತದ್ ನೃತ್ಯಂ ಸ್ಯಾತ್. ಅದರ ಜೊತೆಯಲ್ಲಿ ಭಾವಗಳನ್ನ ಅಭಿವ್ಯಂಜನೆ ಮಾಡಿದರೆ ಅದನ್ನ ನಾವು ನೃತ್ಯ ಅಂತ ಕರಿತೀವಿ. ನಾಟ್ಯದ ವಿಶೇಷತೆ ಏನಂದ್ರೆ ಆಹಾರ, ಆಹಾರ್ಯಾದಿಗಳನ್ನ ಅಂದ್ರೆ ಅಲಂಕರಣಗಳನ್ನ, ವೇಷಭೂಷಗಳನ್ನ ಇತ್ಯಾದೆಲ್ಲ ಹಾಕೊಂಡಾಗ ಅದು ನಾಟ್ಯ ಅಂತ ಕರೆಸ್ಕೊಳತ್ತೆ. ನಾಟ್ಯದ ಎಕ್ಸ್ಟೆಂಡೆಡ್ ವರ್ಷನ್ ನಾಟಕ ಅಂತ ಕರೆಸ್ಕೊಳತ್ತೆ. ಇವೆಲ್ಲವನ್ನು ಕೂಡ ಭಾರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ಅದು ಯಾವಾಗಿನ ಕಾಲದ್ದು? 2000 ವರ್ಷಗಳ ಹಿಂದಿನ ಕಾಲ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಇನ್ನಷ್ಟು ಚೆನ್ನಾಗಿದ್ದಿರ್ಬೇಕು ನಮ್ಮ ಸಮಾಜ. ಶಾಸ್ತ್ರವನ್ನ ಬರೀತಾರೆ ಅನ್ನೋ ಹಾಗಿದ್ರೆ ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡಬೇಕು ಅಂತ ಅನ್ನಿಸ್ಬೇಕು. ಇವತ್ತು ಹೊಟ್ಟೆ ಹೊರೆಯುವಂಥದ್ದನ್ನು ಮಾತ್ರ ಅಧ್ಯಯನ ಮಾಡಬೇಕು ಅಂದ್ಕೋತಾರೆ. ಹಾಗಲ್ಲ, ಮಿಕ್ಕಿದ್ದು ಏನ್ ಬೇಕಾದ್ರೆ ಕಲ್ತ್ಕೊಳ್ಳಂತೆ, ತಪ್ಪಂತೂ ಖಂಡಿತ ಇಲ್ಲ. ಆದ್ರೆ ನಮ್ಮ ದೇಶದ್ದು ಮೊದಲಿಗಿದ್ದದ್ದು ರೆಕಾರ್ಡ್ ಮಾಡಿರೋದನ್ನ ವಿಶೇಷ ತಿಳ್ಕೊಳ್ಬೇಕೋ ಬೇಡವೋ? ಆ ದೃಷ್ಟಿಯಿಂದ ಈ ಮೂರು ವಿಷಯಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ನೃತ್ಯ, ಗೀತ ಮತ್ತು ವಾದ್ಯ. ಸೊ ನಮ್ಮಗಳ ಮನೆಗಳಲ್ಲಿ ಇದೆಲ್ಲವೂ ಕೂಡ ಮುಂಚೆಯಿಂದ ಅಭ್ಯಾಸ ಮಾಡಿಸ್ಕೊಂಡ್ಬರುವಂತ ಪದ್ಧತಿ ಇತ್ತು. ನಾನು ಹೋದ ಕ್ಲಾಸಲ್ಲಿ ಹೇಳಿದ್ದೆ ಅಂತ ಅನ್ಕೊಳ್ತೇನೆ. ಇವತ್ತು ಗೀತ ಇರುವುದು ಯಾಕೆ, ನೃತ್ಯ ಇರುವುದು ಯಾಕೆ ಅಂದ್ರೆ ಇಟ್ ಇಸ್ ಎ ಪರ್ಫಾರ್ಮಿಂಗ್ ಆರ್ಟ್, ನೋ ಡೌಟ್. ಇನ್ನೊಬ್ಬರ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಮಾತ್ರ ಅಲ್ಲ, ಅದು ಮನಸ್ಸಿನ ಸಂತೋಷಕ್ಕೋಸ್ಕರವಾಗಿ ಅಂತ ಮುಂಚೆ ಇದ್ದದ್ದು. ಇದನ್ನ ನಾವೆಲ್ಲ ಒಂದ್ ಕಡೆ ಗೌರವಿಸ್ಬೇಕು ಅಂತ ಅನ್ಕೊಳ್ತೇನೆ. ಮುಂದೆ ಹೋಗೋಣಂತೆ. ಮುಂದೆ ಇಲ್ಲಿ ನಾಟ್ಯದಲ್ಲಿ ಬರ್ತಕ್ಕಂಥ ಕೆಲವರು ಅಂಶಗಳ ಬಗ್ಗೆ ಹೇಳುತ್ತಿದ್ದಾರೆ. ಏನಂತೆ, ಸ್ತ್ರೀವೇಷಧಾರಿ ಪುರುಷೋ
नाट्योक्तौ गणिकाञ्जुका नाट्योक्तौ गणिकाञ्जुका नाट्योक्तौ गणिकाञ्जुका नाट्योक्तौ गणिकाञ्जुका ಇಲ್ಲಿ ನರ್ತಕ ಆದವನಿಗೆ ಮುಖ್ಯವಾಗಿ ಬೇಕಾದ ನರ್ತನ ಮಾಡ್ತಕ್ಕಂಥ ಮುಖ್ಯವಾಗಿ ತನ್ನ ಹಾವಭಾವಗಳನ್ನ ಚೆನ್ನಾಗಿ ತೋರಿಸಬೇಕು. ಹಾವಭಾವಗಳ ಮೂಲಕವಾಗಿ ಜನರನ್ನ ಭಾವದ ಕಡೆಗೆ ಅಥವಾ ಗೀತದ ಕಡೆಗೆ ಸೆಳೆಯುವಂಥದ್ದು ಆಗತ್ತೆ. ಇಲ್ಲಿ ಆ ತರ ಭ್ರೂ ಅನ್ನುವಂತಹ ಭೃಕುಂಸಶ್ಚ ಭ್ರೂ ಕುಂಸಶ್ಚೇತಿ ನರ್ತಕ ನರ್ತಕನಾದವನು ಕಣ್ಣಿನ ಚಲನೆಯನ್ನ ಅಥವಾ ಹುಬ್ಬಿನ ಚಲನೆಯನ್ನು ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದೊಂದು ಇಲ್ಲಿ ಸೂಚನೆ ಕಾಣಿಸುತ್ತೆ. ಅದೇ ತರಹದಲ್ಲಿ ಹೆಣ್ಣು ಮಕ್ಕಳ ವೇಷಧಾರಿಗಳನ್ನ ವೇಷಧಾರಿಗಳಾಗಿ ಪುರುಷರೇ ಮುಂಚೆ ಮಾಡ್ತಾ ಇದ್ದ ನಮ್ಗೆಲ್ಲ ಗೊತ್ತು. ಪ್ರಶ್ನೆ ಇಲ್ಲಿರ್ತಕ್ಕಂಥವರೆಲ್ಲ ಮಕ್ಕಳು ಅಂತ ಅಂದುಕೊಂಡು ಅಥವಾ ಮಧ್ಯವಯಸ್ಕರಿರ್ತೀರಿ ಅಂತ ಅನ್ಕೊಂಡು ನಮ್ಮ ಹಿರಿಯರನ್ನ ನಮ್ಮ ತಂದೆಯರನ್ನ ಅಥವಾ ನಮ್ಮ ತಾತಂದ್ರನ್ನ ಅಕಸ್ಮಾತ್ ಕೇಳಿದ್ರೆ ಅವರೇ ಹೇಳ್ತಾರೆ, ಹೌದೌದು ನಾವೆಲ್ಲ ನಾಟಕಗಳು ನೋಡ್ಬೇಕಾದ್ರೆ ಗಂಡಸರೇ ಹೆಣ್ಮಕ್ಳು ಪಾತ್ರ ಮಾಡೋರು ಅಂತ. ನಾನು ಓದಿದ್ದೊಂದು ಬಾಯ್ಸ್ ಹೈಸ್ಕೂಲ್ ಅಲ್ಲಿ ಆದ್ರಿಂದಾಗಿ ನಮ್ಮ ಕಾಲೇಜ್ ನಮ್ಮ ಸ್ಕೂಲ್ ಅಲ್ಲಿ ನಾವು ನಡೆಸಿದಂತ ನಾಟಕದಲ್ಲಿ ಹೆಣ್ಮಕ್ಳ ವೇಷನ್ ಯಾರು ಹಾಕೋಬೇಕಂದ್ರೆ ಗಂಡ್ಮಕ್ಳೆ ಹಾಕೊಳ್ಳೋದಿತ್ತು. ಸೊ ಎಲ್ಲ ವಿಷಯಗಳನ್ನ ನೋಡಿದಾಗ ಅವತ್ತಿನ ಕಾಲಕ್ಕೆ ತುಂಬಾ ಚೆನ್ನಾಗಿ ಅಡಾಪ್ಟ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಮುಂದೆ ಹೇಳಿದ್ರೆ ಸಂಬಂಧಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಥವಾ ಯಾವ್ಯಾವ ತರ ಜನ ಇರ್ತಾರೆ ಅಂತ ಹೇಳ್ತಿದ್ದಾರೆ ನೋಡೋಣಂತೆ. ಭಗಿನಿ ಪತಿರಾವೃತ್ತೋ ಭಗಿನಿ ಪತಿರಾವೃತ್ತೋ ಭಗಿನಿ ಪತಿವ್ರಾವೃತ್ತೋ ಭಗಿನಿ ಪತಿ ಆವೃತ್ತ ಭಗಿನಿ ಪತಿರಾವೃತ್ತೋ ಭಗಿನಿ ಪತಿರಾವೃತ್ತೋ ಭಾವೋ ವಿದ್ವಾನಥಾವುಕಃ ಭಾವೋ ವಿದ್ವಾನಥಾವುಕಃ ಭಾವೋ ವಿದ್ವಾನಥಾವುಕಃ ಭಾವೋ ವಿದ್ವಾನಥಾವುಕಃ ಜನಕೋ ಯುವರಾಜಸ್ತು ಜನಕೋ ಯುವರಾಜಸ್ತು ಜನಕೋ ಯುವರಾಜಸ್ತು ಜನಕೋ ಯುವರಾಜಸ್ತು ಕುಮಾರೋ ಭಕ್ತೃಧಾರಕಃ ಕುಮಾರೋ ಭಕ್ತೃಧಾರಕಃ ಭರ್ತೃಧಾರಕಃ ಕುಮಾರೋ ಭರ್ತೃಧಾರಕಃ ಕುಮಾರೋ ಭರ್ತೃಧಾರಕಃ ಇವತ್ತು ನಮ್ಮ ಸಮಾಜದಲ್ಲಿ ಇಂಗ್ಲಿಷಿನ ಪರಿಣಾಮ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂದ್ರೆ ನಾವು ಒಂದು ಕ್ಯಾಟಗರೈಸೇಷನ್ ಮಾಡೋ ಹಂತಕ್ಕೆ ತಲುಪಿದ್ದೀವಿ. ನಮ್ಮ ತಂದೆ ನಮ್ಮ ತಾಯಿ ಅವರು ಎಲ್ಲೋ ಒಂದ್ ಕಡೆ ಮುಂಚೆ ತಂದೆ ತಾಯಿ ಇದ್ದವರು ಇವತ್ತು ತಂದೆಯರೆಲ್ಲ ಡ್ಯಾಡಿಗಳಾಗಿದ್ದಾರೆ. ಎಷ್ಟೋ ಜನ ತಾಯಿಯಂದ್ರನ್ನ ಮಮ್ಮಿ ಮಾಡಕ್ ಬಿಟ್ಟಿದ್ದಾರೆ ಆಯ್ತಾ. ಆದ್ರೆ ನಮ್ಮಲ್ಲಿ ಮುಂಚೆಯಿಂದ ಕೂಡ ತಾಯಿಯನ್ನ ತಾಯಿ ಅಂತ ಕರೆಯೋದು, ಜನನಿ ಅಂತ ಕರೆಯೋದು, ಅಂಬಾ ಅಂತ ಕರೆಯೋದೆಲ್ಲ ಶಬ್ದಗಳು ಇದ್ದೇ ಇವೆ. ತಂದೆಯನ್ನು ಕೂಡ ಅದರ ಗೌರವದಿಂದ ಕರೆಯೋದಿತ್ತು. ಅದೊಂದು ಒಂದು ತಮಾಷೆಯಾದ ವಿಷಯ ಹೇಳ್ತೀನಿ. ಸಂಸ್ಕೃತದಲ್ಲಿ ತಾತ ಅಥವಾ ತಾತಃ ಅಂದ್ರೆ ತಂದೆ ಅಂತ ಅರ್ಥ. ಮತ್ತೆ ಕನ್ನಡದಲ್ಲಿ ನಾವು ತಾತ ಅಂದ್ರೆ ತಂದೆಯ ತಂದೆ ಅಂತ ಅನ್ಕೋತೀವಲ್ಲ ಅಂತ ಕೇಳಿದ್ರೆ ಸುಲಭ ಉತ್ತರ ಅದಕ್ಕೆ. ನಮ್ಮ ಮನೆಯಲ್ಲಿ ಅಂದ್ರೆ ನಾನು ನಮ್ಮ ಮನೆಯಲ್ಲಿ ನಾವು ನಮ್ಮ ತಾಯಿಯನ್ನ ಅಕ್ಕ ಅಂತ ಕರಿತೀವಿ. ಯಾಕೆ ತಾಯಿಯನ್ನ ಅಕ್ಕ ಅಂತ ಕರಿತೀವಿ ಅಂತ ಕೇಳಿದ್ರೆ, ನಮ್ಮ ತಾಯಿ ನಮ್ಮ ಅವರ ಮನೆಯಲ್ಲಿ ದೊಡ್ಡವರು, ತಂಗಿಯರು ಅವ್ರ ತಮ್ಮಂದ್ರೆಲ್ಲ ಇವನ ಅಕ್ಕ ಅಂತ ಕರೆಯೋರು, ನಮಗೂ ಅದೇ ಅಭ್ಯಾಸ ಆಗೋಯ್ತು. ಸೊ ನಾವು ಈಗಲೂ ಕೂಡ ಮನೆಗೆ ಬಂದ್ರೆ ಅಕ್ಕ ಇಲ್ಲಿ ಅಂತಲೇ ಕೇಳೋದು, ಈ ಪ್ರಶ್ನೆ ಕೇಳ್ತೀವಿ ನಾವು. ತಾಯಿ ಆದ್ರೂ ಕೂಡ ಅಕ್ಕ ಅಂತಲೇ ಕರಿತೀವಿ, ಯಾಕಂದ್ರೆ ಅಭ್ಯಾಸ ಬಂದಿರೋದು ಹಾಗೆ ಅಂತ. ಮತ್ತೆ ಅಜ್ಜನನ್ಯ ತಾತ ಅಂತ ಕರಿತೀವಿ ಅಂದ್ರೆ, ತಂದೆಯಾದವನು ತನ್ನ ತಂದೆಯನ್ನ ತಾತ ಅಂತ ಕರಿತಿದ್ದ. ಮೊಮ್ಮಗ ಬಂದ್ಮೇಲೆ ತಾತ ಅನ್ನೋ ಶಬ್ದನ ಬದಲಾಯಿಸಕ್ಕಾಗಲ್ವಲ್ಲ, ಅದಕ್ಕೆ ತಾತ ಅನ್ಕೊಳ್ಳೆ ಮಗನಿಗೆ ಏನ್ ರೆಫರೆನ್ಸ್ ಇತ್ತು ಅದೇ ರೆಫರೆನ್ಸ್ ಬಳಸಿದ್ದಾಗಿತ್ತು. ಸೊ ಈ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರೋದ್ರಿಂದಾಗಿ ಇವತ್ ನಾವು ತಾತನನ್ನ ತಾತ ಅಂತ ಕರಿತೀವಿ, ತಂದೆಯನ್ನ ಅಪ್ಪ ಅಂತ ಕರೆಯುವಂತ ಹಂತಕ್ಕೆ ಬಂದಿದ್ವಿ. ಇದು ಭಾಷೆಯನ್ನ ಅಧ್ಯಯನ ಮಾಡಿದಾಗ ಗೊತ್ತಾಗತ್ತಂತ ಕೆಲವು ಸೂಕ್ಷ್ಮಗಳು. ಇಲ್ಲಿ ಯೋಚನೆ ಮಾಡಿದ್ರೆ ಇವತ್ತು ಗಂಡಸನ್ನೆಲ್ಲ ಅಂಕಲ್ ಅಂತ ಕರಿತೀವಿ, ಹೆಂಗಸನ್ನೆಲ್ಲ ಆಂಟಿ ಅಂತ ಕರೆದು ಬಿಡ್ತೀವಿ. ಬದಲಾಗಿ ನಮ್ಮಲ್ಲಿ ಎಷ್ಟು ಸಂಬಂಧಗಳಿದ್ವು, ಸಂಬಂಧಗಳನ್ನ ಪಟ್ಟಿ ಮಾಡಿದ್ರೆ ಹತ್ತಿರ 15-20 ಸಂಬಂಧಗಳು ಬರ್ತವೆ. ನಾವು ಅದನ್ನ ತಿಳ್ಕೊಂಡ್ರೆ ಗೊತ್ತಾಗತ್ತೆ ಎಷ್ಟು ವಿಶೇಷ ಅನ್ನೋದು. ಸೊ ಇಲ್ಲಿ ಒಮ್ಮೆ ಯೋಚನೆ ಮಾಡಿದ್ರೆ ಭಗಿನೀ ಪತಿ ಆವೃತ್ತ ಆವೃತ್ತಃ ಆವೃತ್ತಃ ಅಲ್ಲ ಅದು ಆವೃತ್ತಃ. ನಾವೇನು ಇವತ್ತು ಅಕ್ಕನ ಗಂಡನನ್ನ ಭಾವ ಅಂತ ಕರಿತೀವಿ, ಆ ಭಾವ ಅನ್ನುವಂಥದ್ದು ಭಗಿನೀ ಪತಿ, ಭಗಿನಿ ಅಂದ್ರೆ ಸಹೋದರಿ ಅಂತ ಅರ್ಥ,
ಅವಳ ಗಂಡನನ್ನ ನಾವು ಭಾವ ಅಂತ ಕರಿತೀವಿ, ಅಥವಾ ಅವನನ್ನ ಆವುತ್ತ ಅಂತ ಕೂಡ ಕರೆಯೋದಿದೆ. ಅದೇ ತರದಲ್ಲಿ ವಿದ್ವಾಂಸನಾದನ್ನು ವಿದ್ವಾನ್ ಅಂತ ಕರಿತೀವಿ, ಅದೇ ತರಹನೇ ಅಥವಾ ಅವನನ್ನು ಹಂಗೂ ಕರೆಯಬಹುದು. ಜನಕ ಯುವರಾಜ ಸೊ ಹಾಗಾದ್ರಿಂದಾಗಿ ಇಲ್ಲಿ ಈ ಯುವರಾಜನನ್ನ ಅಂದ್ರೆ ಇವತ್ತಿನ ಹೇರ ಪೇರೆಂಟ್ ಪ್ರಿನ್ಸ್ ಅಂತೆಲ್ಲ ಕರೀತಾರಲ್ಲ ಅಂತವ್ರಿಗೆ ಏನ್ ಕರೀತಾರೆ ಅಂದ್ರೆ ಭರ್ತೃಧಾರಕ, ಯುವರಾಜ, ಕುಮಾರ, ಇದರಲ್ಲ ಶಬ್ದಗಳಿದ್ವು. ಬರೀ ರಾಜ್ಯಕ್ಕೆ ಮಾತ್ರ ಯುವರಾಜ ಇರಬೇಕು ಅಂತಿಲ್ಲ. ಅಂದ್ರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ನಾವು ರಾಜ ಅಂತ ಕರೆಯುವಂಥದ್ದು. ಮನೆಯ ಅಧಿಪತಿ ಅವರೇ ತಾನೆ. ಮಾತ್ರ ಆ ಮನೆ ಬಗ್ಗೆ ನಮ್ಗೆ ಎಷ್ಟು ಕನ್ಸರ್ನ್ ಇತ್ತು ನಮ್ಮ ದೇಶದಲ್ಲಿ ಮುಂಚೆ, ಶಬ್ದಗಳಲ್ಲೂ ಕೂಡ ಹಾಗೆ ಇದೆ ಅಲ್ವಾ? ಅಲ್ಲಿಂದ ಮುಂದೆ ಯೋಚನೆ ಮಾಡಿದ್ರೆ ಅಲ್ಲಿಂದ ಮುಂದೆ ನೇರ ರಾಜನ ಬಗ್ಗೆನೇ ಉಲ್ಲೇಖಗಳು ಬರುವಂಥದ್ದು. ಹೇಳ್ತಾ ಹೋಗೋಣಂತೆ, ರಾಜ ಭಟ್ಟಾರ ಕೋ ದೇವ, ರಾಜ ಭಟ್ಟಾರ ಕೋ ದೇವ, ರಾಜ ಭಟ್ಟಾರ ಕೋ ದೇವ, ರಾಜ ಭಟ್ಟಾರ ಕೋ ದೇವ, ತತ್ಸುತ ಭರ್ತೃಧಾರಿಕಾ, ತತ್ಸುತ ಭರ್ತೃಧಾರಿಕಾ, ತತ್ಸುತ ಭರ್ತೃತ ಭರ್ತೃಧಾರಿಕಾ, ತತ್ಸುತ ಭರ್ತೃಧಾರಿಕಾ, ದೇವೀ ಕೃತಾಭಿಷೇಕಾಯಾಂ, ದೇವೀ ಕೃತಾಭಿಷೇಕಾಯಾಂ, ದೇವೀ ಕೃತಾಭಿಷೇಕಾಯಾಂ, ದೇವೀ ಕೃತಾಭಿಷೇಕಾಯಾಂ, ಇತರಾಸುತು ಭಟ್ಟಿನಿ, ಇತರಾಸುತು ಭಟ್ಟಿನಿ, ಇತರಾಸುತು ಭಟ್ಟಿನಿ, ಇತರಾಸುತು ಭಟ್ಟಿನಿ. ಇಲ್ಲಿ ಮತ್ತೊಮ್ಮೆ ಶಬ್ದ ಯೋಚನೆ ಮಾಡಿದ್ರೆ ರಾಜ, ಭಟ್ಟಾರಕ, ಇದರೆಲ್ಲ ಶಬ್ದಗಳನ್ನು ಕೂಡ ರಾಜನನ್ನ ಕುರಿತಾಗಿ ಹೇಳುವಂತಹದ್ದು. ಸೊ ನಮ್ಮಲ್ಲಿ ಭಟ್ಟ ಅನ್ನೋ ಶಬ್ದವನ್ನ ಕೇಳ್ತೀವಿ, ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬಾರ್ದು. ಈಗ ವಿದ್ಯಾಭಟ್ ಅವ್ರ ಹೆಸರಲ್ಲೇ ಭಟ್ಟ ಅನ್ನೋ ಶಬ್ದ ಸೇರಿದೆ ಅಲ್ಲಿ. ಸೊ ಹಿಂದಿನ ಕಾಲದಲ್ಲಿ ಒಂದು ವಾಕ್ಯ ಹೇಳೋರು, ಶಾಸ್ತ್ರೇ ಅಲ್ಲ ಏಕ ಶಾಸ್ತ್ರೇ ನಿಪುಣ ಭಟ್ಟ ಅಂತ ಒಂದು ವಾಕ್ಯ ಇದೆ. ಯಾವುದಾದ್ರೂ ಶಾಸ್ತ್ರದಲ್ಲಿ ಅವ್ರು ನಿಪುಣರಾಗಿದ್ರೆ, ಅವರಲ್ಲಿ ಒಬ್ರು ತುಂಬಾ ಚಾಲೆಂಜಿಂಗ್ ಪರ್ಸನ್ ಆಗಿದ್ರೆ, ವಿದ್ವಾಂಸರಾಗಿದ್ರೆ, ಅವ್ರನ್ನ ಭಟ್ಟ ಅಂತ ಕರೆಯೋರು. ಸೊ ನಮ್ಮ ದೇಶದ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ನೋಡಿ, ಯಾರ್ಯಾರು ಈಗ ಭಟ್ಟ ಭಟ್ಟ ಅಂತೆಲ್ಲ ಶಬ್ದ ಇಟ್ಕೊಂಡಿರ್ತಲ್ಲ, ಅವರ ಪರಂಪರೆಯಲ್ಲಿ ಯಾರೋ ಒಬ್ರು ಹಿಂದೆ ಈ ತರ ತುಂಬಾ ದೊಡ್ಡ ಸಾಧನೆ ಮಾಡಿದವ್ರು ಒಬ್ರು ಇರ್ತಿದ್ರು. ಹಾಗಂತ ಇವತ್ತು ಸಾಧನೆ ಮಾಡಿಲ್ಲ ಮಾಡ್ತಿಲ್ಲ ಅಂತ ಹೇಳ್ತಿರೋದಲ್ಲ, ಇವತ್ತು ಭಟ್ಟ ಅನ್ನೋ ಹೆಸರು ಕೊಡ್ತಿಲ್ಲ ಅಂತ ಒಂದ್ ಕಡೆಯಿಂದ ಆಯ್ತು. ಎರಡನೇದಾಗಿ ಬರೀ ಸಂಸ್ಕೃತ ಮಾತ್ರ ಅನ್ನೋಕ್ಕಿಂತ ಬೇರೆ ಬೇರೆ ವಿಷಯಗಳ ಬಗ್ಗೆ ದೇ ಕುಡ್ ಬಿ ವೆರಿ ಚಾಲೆಂಜಿಂಗ್. ಸೊ ಈ ವಿಷಯಕ್ಕೊಮ್ಮೆ ಯೋಚನೆ ಮಾಡಿದಾಗ, ಸೊ ಭಟ್ಟ ಶಬ್ದ ಬಂದದ್ದು ಹಾಗೆ, ಇವತ್ತದು ಭಟ್ ಅಂತ ಆಗಿದೆ. ಕೆಲವರಿಗೆ ಆ ಉಪನಾಮಗಳು ಉಳಿಸ್ಕೊಳ್ಳೋದು ಸ್ವಲ್ಪ ಮುಜುಗರ ಇದೆ, ಅದನ್ನು ತಡೆಯುವಂಥದ್ದು ವಾಸಿ ಅಂತ ಅನ್ಕೊಳ್ತೇನೆ. ಅಲ್ಲಿಂದ ಮುಂದೆ ಯೋಚನೆ ಮಾಡಿದ್ರೆ ಅವನನ್ನೇ ನಾವು ದೇವಹ ಅಂತ ಕೂಡ ಕರೆದಿರೋದಿದೆ. ಗಂಡನನ್ನ ದೇವ ಅಂತ ಕರೀತಾರೆ, ರಾಜನನ್ನ ದೇವ ಅಂತ ಕರೀತಾರೆ, ರಾಜ ಪ್ರತ್ಯಕ್ಷ ದೇವತಾ ಅಂತ ಕೂಡ ಕರೆಯೋದಿದೆ. ಸೊ ನಮ್ಮ ದೇಶದಲ್ಲಿ ಎಷ್ಟು ಶ್ರದ್ಧೆ ಇದೆ ನೋಡಿ ಹಿರಿಯರ ಬಗ್ಗೆ. ಅದೇ ತರಹ ರಾಜನ ಮಗಳನ್ನ ಭರ್ತೃಧಾರಿಕಾ ಅಂತ ಕೂಡ ಕರೀತಾರೆ. ದಾರಿಕಾ ಅಂದ್ರೆ ಮಗಳು ಅಂತ ಅರ್ಥ, ಭರ್ತ ಅಂದ್ರೆ ಒಡೆಯ ಅಥವಾ ಮಾಸ್ಟರ್, ಈ ಅರ್ಥದಲ್ಲೇ ಬರುವಂಥದ್ದು. ಹೆಣ್ಣು ಮಕ್ಕಳನ್ನ ಕರಿಬೇಕಾದ್ರೆ ಅದು ವಿಶೇಷವಾಗಿ ಹೆಂಡತಿಯರನ್ನ ಕರಿಬೇಕಾದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ದಾರಲ್ಲೇ ಅಂತಲೇ ಕರಿತಾ ಇರ್ಲಿಲ್ಲ. ಅಷ್ಟು ಕೆಟ್ಟದಾಗಿಲ್ಲ, ನಮ್ಮಲ್ಲಿ ಪದ್ಧತಿಗಳು ಇರ್ಲಿಲ್ಲ. ನಮಗೆ ವಿದೇಶದಿಂದ ಬಂದಿರತಕ್ಕಂಥ ಕೆಟ್ಟ ಅಭ್ಯಾಸಗಳು ಕೆಲವೆಲ್ಲ. ಹೆಸರಿಟ್ಟು ಕರೆಯೋದು ಒಂದ್ ಕಡೆಯಿಂದಿತ್ತು. ಎರಡನೇದಾಗಿರೋದು ಭದ್ರೇ ಅಂತ ಶಬ್ದ ಕರೆಯೋರು. ಭದ್ರ ಅಂದ್ರೆ ಶ್ರೇಷ್ಠ ಅನ್ನುವಂಥ ಒಂದು ಅರ್ಥ ಇತ್ತು. ಎಲ್ಲರೂ ಕೂಡ ಹೆಂಡತಿಯರನ್ನ ಭದ್ರೆ ಅಂತಾನೆ ಕರಿತಾ ಇತ್ತು. ಇಲ್ಲಿ ಇನ್ನೊಂದು ಶಬ್ದ ಇದೆ, ದೇವಿ ಅನ್ನೋ ಶಬ್ದ ಇದೆ. ಇವನು ದೇವ ಅಂದ್ರೆ ದೇವಿ ಆಗ್ಬೇಕಲ್ಲ. ಯಾರ್ಯಾರು ನಮ್ಮ ದೇಶದಲ್ಲಿ ಸ್ತ್ರೀಯರಿಗೆ ಮಹತ್ವ ಕೊಡ್ತಿರ್ಲಿಲ್ಲ, ಸ್ತ್ರೀಯರನ್ನ ತೊಳೆದು ಬಿಟ್ಟಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಪಾಪ ಅವ್ರಿಗೆ ಯಾವುದು ಕೂಡ ಕಲ್ಪನೆ ಇಲ್ಲ ಅಂತ ಸ್ಪಷ್ಟ ನಮಗೆ ಗೊತ್ತಾಗತ್ತೆ, ಅರ್ಥ ಆಗತ್ತೆ. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಅಧ್ಯಯನ ಮಾಡ್ಬೇಕು, ಹಿಂದಿನವ್ರು ಹೇಗಿದ್ರು ಅಂತ ಗೊತ್ತು ಮಾಡ್ಕೊಳ್ಳೋದು ಅಷ್ಟೇ. ಅದಕ್ಕೋಸ್ಕರವಾಗಿ ಇತರಾಸುತ್ತು ಭಟ್ಟಿನಿ, ಸಾಮಾನ್ಯ ಅನ್ಯರು ಅಂದ್ರೆ ಈ ರಾಜನಾಸ್ಥಾನ ಇರತಕ್ಕಂತಹ ಬೇರೆ ಹೆಣ್ಮಕ್ಳು ಆಡ್ತಾರಲ್ಲ, ಭಟ್ಟಿನಿ ಅಂತ ಕರೆಯುವಂತಹ ಪದ್ಧತಿ ಇತ್ತು. ಮುಂದಕ್ಕೆ ಹೇಳಿದ್ದಾದ್ರೆ ಅಬ್ರಹ್ಮಣ್ಯಮ್ಮ ವಧ್ಯೋಕ್ತೌ, ಅಬ್ರಹ್ಮಣ್ಯಮ್ಮ ವಧ್ಯೋಕ್ತೋ, ಅಬ್ರಹ್ಮಣ್ಯಮ ವಧ್ಯೋಕ್ತೌ, ಅಬ್ರಹ್ಮಣ್ಯಮ್ಮ ವಧ್ಯೋಕ್ತೌ, ರಾಜಶ್ಯಾಲಸ್ತು ರಾಷ್ಟ್ರಿಯಃ, ರಾಜಶ್ಯಾಲಸ್ತು ರಾಷ್ಟ್ರಿಯಃ, ರಾಜಶ್ಯಾಲಸ್ತು ರಾಷ್ಟ್ರಿಯಃ, ರಾಜಶ್ಯಾಲಸ್ತು ರಾಷ್ಟ್ರಿಯಃ.
अम्बा माता च बाला स्यात् अम्बा माताश्च बाला स्यात् अम्बा माता च बाला स्यात् अम्बा माता च बाला स्यात् वा सूपरार्य सूरार्यस्तु मारिषः सो रिपीट सूरार्यस्तु मारिषः सूरार्यस्तु मारिषः ಇಲ್ಲಿ ಒಂದ್ ಸಣ್ಣ ಸಮಸ್ಯೆ ಬರುತ್ತೆ ನಮ್ಗೆ ಹೇಳ್ಬೇಕಾದ್ರೆ ನೋಡಿ ಗಮನಿಸಿ ಪೂರ್ತಿ ಶ್ಲೋಕ ಪೂರ್ತಿ ವಾಕ್ಯ ಹೇಳ್ತೀನಿ ಅಂಬಾ ಮಾತಾತ ಬಾಲಾ ಸ್ಯಾದ್ ವಾಸೂರಾರ್ಯಸ್ತು ಮಾರಿಷಃ ಅಂತ ಪೂರ್ತಿ ವಾಕ್ಯ ಬರುತ್ತೆ ಮುಂದಿನ ವಾಕ್ಯ ಹೇಳ್ಬಿಡ್ತೀನಿ ಆಮೇಲೆ ನೋಡೋಣ ಮುಂದೆ ಅತ್ತಿಕಾ ಭಗಿನಿ ಜ್ಯೇಷ್ಠ ಅತ್ತಿಕಾ ಭಗಿನಿ ಜ್ಯೇಷ್ಠ ಅತ್ತಿಕಾ ಭಗಿನಿ ಜ್ಯೇಷ್ಠ ಅತ್ತಿಕಾ ಭಗಿನಿ ಜ್ಯೇಷ್ಠ निष्ठा निर्वहणे समे निष्ठा निर्वहणे समे निष्ठा निर्वहणे समे निष्ठा निर्वहणे समे ಮೊದಲ ವಾಕ್ಯ ಯೋಚನೆ ಮಾಡಿದ್ರೆ ಅಬ್ರಾಹ್ಮಣ್ಯಂ ಅವಧ್ಯಃ ಉಕ್ತೌ ಹಿಂದಿನ ಕಾಲದಲ್ಲಿ ನಮ್ಮ ದೇಶ ನಾಲ್ಕು ವರ್ಣಗಳಿದ್ವು ಅಂತ ನಮಗೆ ಗೊತ್ತು ನಮ್ಮ ಋಷಿಮುನಿಗಳು ನಮ್ಮ ಹಿರಿಯರು ಏನೇನನ್ನು ಮಾಡಿದ್ರೋ ಅದೆಲ್ಲವನ್ನು ಕೂಡ ಆಲೋಚನೆ ಮಾಡಿಯೇ ಮಾಡಿದ್ರು ಇವತ್ತಿನ ಕಾಲಕ್ಕೆ ಕೆಲವು ಸತಿ ನಾವು ಗಮನಿಸ್ಕೊಂಡ್ರೆ ಇವತ್ತೊಂದಿರುತ್ತೆ ಇನ್ ಸ್ವಲ್ಪ ದಿನ ಬಿಟ್ಟು ಇನ್ನೇನೋ ಅಮೆಂಡ್ಮೆಂಟ್ ಆಗುತ್ತೆ ಅದಕ್ಕೆ ಇನ್ನೇನೋ ಪರಿಶೀಲನೆ ಮಾಡ್ತಾರೆ ಮತ್ತೆ ಇನ್ನೇನೋ ಒಂದು ಸಮಿತಿ ಕೊಡ್ತಾರೆ ಇದೆಲ್ಲ ಆಗುತ್ತೆ ರಾಜಕೀಯ ದೃಷ್ಟಿಯಿಂದ ಎಲ್ಲ ಕಡೆಗಳಲ್ಲೂ ಕೂಡ ಅದ ಹಿಂದೆ ತುಂಬಾ ಕಾಂಕ್ರೀಟ್ ಆಗಿ ತುಂಬಾ ಚೆನ್ನಾಗಿ ಯೋಚನೆ ಮಾಡೋರು ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ನಾಲ್ಕು ವರ್ಣಗಳು ಹೇಳಿದ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತ ಇದು ನಾಲ್ಕು ಕ್ಯಾಟಗರಿಗಳು ಸಮಾಜದಲ್ಲಿರ್ತಕ್ಕಂತಹ ಜನರ ಕ್ಯಾಟಗರಿಗಳವೆಲ್ಲ ಆಯಾ ವೃತ್ತಿಯನ್ನ ಅವ್ರುಗಳು ಮಾಡ್ಕೊಂಡಿರ್ತಾ ಇದ್ರು ಆದ್ರೆ ಕ್ರಮೇಣ ಬರ್ತಾ 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 ಆ ಪರಿವಾರದಲ್ಲಿ ಅದೇ ಅಭ್ಯಾಸ ಮುಂದುವರೆದ ಕಾರಣಕ್ಕೋಸ್ಕರವಾಗಿ ಅವರವರು ಅದೇ ಜಾತಿಯಾಗಿ ಪರಿವರ್ತನೆ ಆಗ್ತಾ ಹೋದ್ರು ಅನ್ನುವುದನ್ನ ಇತಿಹಾಸ ನಮಗೆ ತಿಳಿಸ್ಕೊಡುತ್ತೆ ಯಾಕೆ ಆದ್ರೂ ಇಲ್ಲಿ ಉಲ್ಲೇಖ ಅಂತ ಕೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ ಇನ್ನು ಹಂಗಿದ್ರು ಎಲ್ಲ ಟೆಕ್ನಿಕಲ್ ಟರ್ಮಿನಾಲಜಿಸ್ ಅಂತ ಹೇಳಿದ್ ಎಲ್ಲವನ್ನು ಒಬ್ಬ ವ್ಯಕ್ತಿ ಹೇಳ್ಕೊಡ್ತೀವಿ ಅಂತ ಅನ್ಕೊಂಡ್ನ ಆ ಹುಡುಗನಿಗೆ ಅದಷ್ಟು ಅಥವಾ ಸ್ಟೂಡೆಂಟ್ಗೆ ಅದಷ್ಟು ಕೂಡ ಪರಿಚಯ ಇರುತ್ತೆ ಅವನ ಆ ಶಬ್ದಗಳು ಬಳಸ್ತಾ 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 ಮನೆಯಲ್ಲಿದ್ದವ್ರಿಗೆಲ್ಲ ಆ ಶಬ್ದಗಳ ಪರಿಚಯ ಆಗತ್ತೆ ಅಕಸ್ಮಾತ್ ಯಾರು ಹೊಸಬರು ಬಂದ್ರೆ ಅವರಿಗೆ ಆ ಟೆಕ್ನಿಕಲ್ ಟರ್ಮಿನಾಲಜಿಸ್ ಗೊತ್ತಿಲ್ಲದೆ ಹೋದ್ರೆ ಮತ್ತಷ್ಟು ಅವ್ರು ಹೇಳ್ಕೊಡ್ಬೇಕಾಗ್ತಿತ್ತು ಹಿಂದಿನ ಕಾಲದಲ್ಲಿ ಈ ತರದೊಂದು ವ್ಯವಸ್ಥೆ ಆಯ್ತು ಅದು ಕ್ರಮೇಣ ಅವ್ಯವಸ್ಥೆ ಕೂಡ ಆಯ್ತು ಒಂದು ಪುಸ್ತಕದ ರೆಫರೆನ್ಸ್ ಕೊಡ್ತೀನಿ ದಯವಿಟ್ಟು ನಾವೆಲ್ಲರೂ ಕೂಡ ಒಂದ್ಸತಿ ಓದ್ಬೇಕು ಅದನ್ನು ದ ನೇಮ್ ಆಫ್ ದ ಬುಕ್ ಈಸ್ ದ ಬ್ಯೂಟಿಫುಲ್ ಟ್ರೀ ಬೈ ಧರ್ಮಪಾಲ್ ಏನದು ಬ್ಯೂಟಿಫುಲ್ ಟ್ರೀ ಅಂದ್ರೆ ಧರ್ಮಪಾಲ್ ಅವರೊಂದು ಪುಸ್ತಕ ಬರೆದಿರೋದಿದೆ ದ ಬ್ಯೂಟಿಫುಲ್ ಟ್ರೀ ಅಂತ 1833 ಇಸ್ವಿಗಿಂತ ಮುಂಚೆ ಭಾರತದಲ್ಲಿ ಶಿಕ್ಷಣದ ಸ್ಟೇಟಸ್ ಏನಿತ್ತು ಅನ್ನೋದ್ರ ಬಗ್ಗೆ ತುಂಬಾ ಸೊಗಸಾಗಿರ್ತಕ್ಕಂತಹ ಒಂದು ಪುಸ್ತಕ ಅದರ ವಿಶೇಷ ಏನಿದೆ ಅಂದ್ರೆ ಆ ಪುಸ್ತಕ ಇರೋದು 80 ಪೇಜ್ ವಾಸ್ತವಕ್ಕೆ ಆದ್ರೆ ಇಡೀ ಪುಸ್ತಕದ ತೂಕ ಅಥವಾ ಎಷ್ಟು ಇಡೀ ಪುಸ್ತಕ ಸುಮಾರು 420-430 ಪೇಜ್ಗಳಿವೆ 80 ಪೇಜ್ ಬರೆದಿರೋದು ಮಿಕ್ಕಿದೆಲ್ಲ ಬರೀ ಇಲ್ಲಿಸ್ಟ್ರೇಷನ್ಸ್ ಅಂದ್ರೆ ರೆಫರೆನ್ಸಸ್ ಏನದು ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅನ್ನುವುದನ್ನ ಯಾವಾಗ 830 ಸನ್ನಿವೇಶದಲ್ಲಿ ಬೇರೆ ಬೇರೆ ಪ್ರೆಸಿಡೆನ್ಸಿಗಳಲ್ಲಿ ಏನೇನಿತ್ತು ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಲ್ಲಿ ಶಿಕ್ಷಣ ಏನ್ ಕೊಡ್ತಾ ಇದ್ರು ಯಾವ್ಯಾವ ಪಾಠಗಳನ್ನ ಹೇಳ್ಕೊಡ್ತಾ ಇದ್ರು ಯಾರ್ಯಾರು ಪಾಠ ಮಾಡೋರು ಯಾರ್ಯಾರು ಸ್ಟೂಡೆಂಟ್ಸ್ ಬರ್ತಿದ್ರು ಎಷ್ಟೆಷ್ಟು ಶಾಲೆಗಳಿದ್ವು ಎಲ್ಲೆಲ್ಲಿ ಶಾಲೆಗಳನ್ನ ಯಾವ್ಯಾವ ತರದಲ್ಲಿ ನಡೆಸ್ತಿದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿರ್ತಕ್ಕಂತಹ ಒಂದು ಪುಸ್ತಕ ನಾವೆಲ್ಲ ಒಂದ್ಸತಿ ಕೂತ್ಕೊಂಡು ಅದನ್ನು ಓದ್ಬೇಕು ಯಾಕೆ ಅದು ರೆಫರೆನ್ಸ್ ಇಲ್ಲಿ ಮತ್ತೆ ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಶಿಕ್ಷಣ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಆಮೇಲೆ ಕೆಡಿಸಿದ್ದು ಇವ್ರು ಇದನ್ನ ಹೇಳ್ಕೊಡ್ಬಾರ್ದು ಅವ್ರಿಗೆ ಅದನ್ನ ಹೇಳ್ಕೊಡ್ಬಾರ್ದು ಅನ್ನೋದನ್ನ ಯಾರೋ ಒಂದ್ ಜಾತಿಯವ್ರು ಹೇಳಿದ್ರು ಅಂತ ಬ್ರಿಟಿಷರು ಮಾಡಿದ್ದನ್ನ ಇಲ್ಲಿ ಒಂದು ಗಾದೆ ಹೇಳ್ತಾರಲ್ಲ ಕನ್ನಡದಲ್ಲಿ ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಬಳಿತಂತೆ ಅಂತ ಒಂದ್ ಗಾದೆ ಹೇಳ್ತಾರೆ ಬ್ರಿಟಿಷರು ಮಾಡಿದ ಮಾತ್ರ ಅಲ್ಲ ಇದನ್ನ ಮಾಡಿದ್ಮೇಲೆ ಉನ್ನತ ವರ್ಗದವರು ಉಚ್ಚ ವರ್ಗದವರನ್ನ ಉಚ್ಚ ವರ್ಗದವರು ಹೀಗ್ ಮಾಡ್ಬಿಟ್ರು ಅಂತ ನಮ್ಮ ಮೇಲೆ ಗೂಬೆ ಕೂರ್ಸ್ ನಮ್ಮ ಮೇಲೆ ಜನರ ಮೇಲೆ ಗೂಬೆ ಕೂರ್ಸಿದ್ರು ಇವತ್ತು ತುಂಬಾ ಜನ ಕನ್ಫ್ಯೂಷನ್ ಇವತ್ತಿಗೂ ಇದಾರೆ ಗಾಬರಿಯಾಗ ಅದೇನ್ ಬೇಡ ಅದಿಲ್ಲ 2021 ಆದ್ರೂ ಕೂಡ ಇಲ್ಲ 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 ನೀವು ಮೇಲ್ವರ್ಗ ನೀವು ಮೇಲ್ ಜಾತಿಯವ್ರು ನಮ್ಮ ತುಳಿದ್ಬಿಟ್ರಿ ಇವತ್ತಿಗೂ ಹೇಳ್ತಾರೋ ಪಾಪ
ಮಾಡಿದವರು ಬ್ರಿಟಿಷರು, ಹಾಳು ಮಾಡಿದ ಬ್ರಿಟಿಷರು. ಇವ್ರು ಅದನ್ನ ಈಗಲೂ ಅವ್ರು ಹೇಳಿದನ್ನ ನಂಬ್ಕೊಂಡು ಕೂತಿದ್ದಾರೆ ಅನ್ನೋದು ವ್ಯತ್ಯಾಸ. ಇಲ್ಲಿ ಯಾಕೆ ಅದನ್ನ ಹೇಳ್ತಿರೋದು ಅಂದ್ರೆ, ಬ್ರಾಹ್ಮಣರು ಯಾವ ಒಳ್ಳೆ ಕೆಲಸಗಳನ್ನ ಮಾಡ್ತಾರೋ ಅದನ್ನ ಎಲ್ಲರೂ ಮಾಡಬೇಕು ಅಂತ ಇತ್ತು. ಜಾತಿಯಿಂದ ಹೇಳ್ತಿರೋದಲ್ಲ, ವರ್ಣದಿಂದ ಹೇಳ್ತಾ ಇರೋದು. ಅಲ್ಲಿಂದ ಮುಂದೆ ಯೋಚನೆ ಮಾಡಿದ್ರೆ ಅವರು ಮಾಡಬಾರದಂತಹ ಯಾವ ಕೆಲಸಗಳನ್ನು ಯಾರು ಮಾಡಬಾರದು ಅಂತ ಹೇಳೋರು. ಅದಕ್ಕೋಸ್ಕರವಾಗಿ ವಾಕ್ಯ ಇದ್ದದ್ದು ಅಬ್ರಹ್ಮಣ್ಯಂ ಅವಧ್ಯೋಕ್ತೌ. ಬ್ರಹ್ಮನಿಂದ ಬಂದಿರತಕ್ಕಂಥ ಶಬ್ದ ಬ್ರಾಹ್ಮಣ ಆದ್ದರಿಂದಾಗಿ ಈ ಎಲ್ಲ ವಿಚಾರಗಳನ್ನು ಹೇಳಿರೋದು. ರಾಜ ಶಾಲಸ್ತು, ರಾಜನ ಶಾಲ, ಶಾಲ ಅಂತಂದ್ರೆ ಅವನ ಹೆಂಡತಿಯ ತಮ್ಮನನ್ನ ಶಾಲ ಅಂತ ಕರೀತಾರೆ, ಅವನನ್ನ ರಾಷ್ಟ್ರೀಯ ಅಂತ ಕರೀತಾರೆ. ಅಂದ್ರೆ ಅತ್ತಿಗೆಯ ತಮ್ಮನನ್ನ ಆ ತರಹದಲ್ಲಿ, ಅಥವಾ ರಾಜ ಮಹಿಷಿ ಆಗಿರುತ್ತಲ್ಲ ಅವಳ ತಮ್ಮನನ್ನ, ಅವಳ ಸಂಬಂಧಿಕರ ರಾಷ್ಟ್ರೀಯ ಅಂತ ಕರೀತಾರೆ. ನಾವಿವತ್ತೇನು ಇಂಗ್ಲಿಷ್ ಅಲ್ಲಿ ರಾಷ್ಟ್ರೀಯ ಅಥವಾ ಕನ್ನಡ ರಾಷ್ಟ್ರೀಯ ಶಬ್ದ ಹೇಳ್ತೀವಲ್ಲ, ಅದಕ್ಕಿಂತ ರಾಷ್ಟ್ರೀಯ ಶಬ್ದ ಅನ್ನೋದು ಸೂಕ್ತ ಆಗತ್ತೆ, ನಮಗೆ ಗೊತ್ತಿರ್ಬೇಕು. ಸಂಸ್ಕೃತ ಬರಿಬೇಕು ರಾಷ್ಟ್ರೀಯ ಅಂತಾನೆ ಬರಿಬೇಕು. ಇನ್ನು ತಾಯಿ ಬಗ್ಗೆ ಹೇಳಬೇಕಾದ್ರೆ ಗೊತ್ತಿದೆ, ಅಂಬ ಮಾತಾ ಅಂತೆಲ್ಲ ಶಬ್ದಗಳಿವೆ. ಸಣ್ಣ ಮಕ್ಕಳು ಹೇಳೋದಕ್ಕೆ ಬಾಲ ಅನ್ನೋ ಶಬ್ದ ಇದೆ. ಅದೇ ತರಹ ಮಾರಿಷಃ ಶಬ್ದಗಳಲ್ಲಿ ಕೂಡ ಬಳಕೆಯಲ್ಲಿಂತೂ ಇದ್ದೇ ಇವೆ. ಹಾಗೇನೆ ಮುಂದೆ ಹೋದ್ರೆ ಇಲ್ಲೇ ಇರುವಂತದ್ದು ಅತ್ತಿಗೆ ಶಬ್ದ ಕೇಳ್ತೀವಿ ನಾವು. ಅಣ್ಣನ ಹೆಂಡತಿಯನ್ನು ಅತ್ತಿಗೆ ಅಂತ ಕರಿತೀವಿ, ತಂಗಿಯ ಗಂಡ ಅಥವಾ ಅಕ್ಕನ ಗಂಡನ ಭಾವ ಅಂತ ಕರಿತೀವಲ್ಲ, ಆ ಶಬ್ದದ ಉಲ್ಲೇಖ ಇಲ್ಲಿದೆ. ಭಗಿನಿ, ಜ್ಯೇಷ್ಠ, ನಿಷ್ಠಾ ಇವೆಲ್ಲ ಶಬ್ದಗಳನ್ನು ಕೂಡ ನಮ್ಮಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಾವು ಬಳಸುವಂಥದ್ದು. ಇವೆಲ್ಲ ಶಬ್ದಗಳನ್ನು ಇವತ್ತು ನಾವು ಬಿಟ್ಬಿಟ್ಟು ಅವಳನ್ನ ಲೇ ಅಂತ ಕರೆಯೋದಾಗ್ಲಿ, ಅಥವಾ ಇವತ್ತು ಹೆಣ್ಮಕ್ಳು ಕೂಡ ಎಷ್ಟು ಮುಂದುವರೆದಿದ್ದಾರೆ ಅಂತಂದ್ರೆ, ಪಾಪ ಅವರುಗಳು ಈ ಶಬ್ದಗಳ ಕಲ್ಪನೆನೇ ಇಲ್ಲದೆ ಇರೋದ್ರಿಂದಾಗಿ, ಗಂಡು ಮಕ್ಕಳು ಇನ್ನೊಬ್ಬ ಹುಡುಗನನ್ನ ಬ್ರದರ್ ಅನ್ನೋ ಶಬ್ದಕ್ಕೆ ಬ್ರೋ ಅಂತಾರೆ ಅಂತ ಹೇಳಿ, ಈಗಲೂ ಕೂಡ ಹೆಣ್ಮಕ್ಳು ಹೆಣ್ಮಕ್ಳ ಜೊತೆ ಮಾಡ್ಕೊಳ್ಬೇಕಾದ್ರೆ ವಾಟ್ ಬ್ರೋ ಅಂತ ಕೇಳೋ ಹಂತ ಹಂತಕ್ಕೆ ಬಂದಿದೆ. ತನ್ನತನವನ್ನು ಮರೆತು ಯಾರೋ ಗಂಡ್ಮಕ್ಳು ಮಾತನಾಡುವುದನ್ನ ನಾನು ಇಮಿಟೇಟ್ ಮಾಡ್ತಿರುವಂಥದ್ದು ಅಂತ ಗೊತ್ತಿಲ್ಲದೆ ಅದೇ ಶಬ್ದ ಬಳಸ್ತಿರೋ. ಆಯ್ತಾ, ಇಲ್ಲಿಂದ ಮುಂದೆ ಯೋಚನೆ ಮಾಡಿದ್ರೆ ಇದಾದ ಮೇಲೆ ಒಂದಷ್ಟು ಹೆಸರುಗಳನ್ನ ಹೆಣ್ಮಕ್ಳನ್ನೆಲ್ಲ ಹೆಂಗ್ ಕರಿತಾ ಇದ್ರು ಇತಿಹಾಸ, ಅವ್ರು ಏನ್ ಶಬ್ದ ಹೇಳ್ತಿದ್ರು ಅನ್ನೋದನ್ನ ಹೇಳಿ ಇದನ್ನ ಪಾಠವನ್ನು ಮುಗಿಸೋಣಂತೆ. ಮುಂದೆ ಏನಾಗತ್ತೆ ಮತ್ತೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇವರು ವಿದ್ಯಾಭಟ್ ಅವ್ರು ಮುಂದಿನ ತರಗತಿಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಈ ಒಂದು ಶ್ಲೋಕ ಮುಗಿಸೋಣಂತೆ. ಹಂಡೇ ಹಜ್ಜೆ ಹಲಾಹ್ವಾನೇ, ಹಂಡೇ ಹಜ್ಜೆ ಹಲಾಹ್ವಾನೇ, ಹಂಡೇ ಹಂಜೆ ಹಲಾಹ್ವಾನೇ, ಹಂಡೇ ಹಂಜೆ ಹಲಾಹ್ವಾನೇ, ನೀಚಾಂ ಚೇಟೀಂ ಸಖೀಂ ಪ್ರತಿ, ನೀಚಾಂ ಚೇಟೀಂ ಸಖೀಂ ಪ್ರತಿ, ನೀಚಾಂ ಚೇಟೀಂ ಸಖೀಂ ಪ್ರತಿ, ನೀಚಾಂ ಚೇಟೀಂ ಸಖೀಂ ಪ್ರತಿ, ಅಂಗಹಾರೋಂಗ ವಿಕ್ಷೇಪೋ, ಅಂಗಹಾರೋಂಗ ವಿಕ್ಷೇಪೋ, ಅಂಗಹಾರೋಂಗ ವಿಕ್ಷೇಪೋ, ಅಂಗಹಾರೋಂಗ ವಿಕ್ಷೇಪೋ, ವ್ಯಂಜಕಾಭಿನಯೌ ಸಮೌ, ವ್ಯಂಜಕಾಭಿನಯೌ ಸಮೌ, ವ್ಯಂಜಕಾಭಿನಯೌ ಸಮೌ, ವ್ಯಂಜಕಾಭಿನಯೌ ಸಮೌ. ಹೆಣ್ಣು ಮಕ್ಕಳನ್ನು ಕರಿಬೇಕಾದ್ರೆ ಬೇರೆ ತರಹ ಕರಿದೆ. ಅವರನ್ನ ಹಿಂದಿನ ಕಾಲದಲ್ಲಿ ಹೀಗೆ ಕರಿಯೋರು, ಹಂಜೆ ಹಲ ಅಂತಲ್ಲ ಕರಿಯೋರು. ಅವತ್ತಿನ ಕಾಲದಲ್ಲಿ ಇದ್ದಂತಹ ಪದ್ಧತಿ ಅದು. ಇವತ್ತಿಗೆ ನಮ್ಗೆ ಬಳಸಕ್ ಆಗದೆ ಇದ್ರೆ ಬಳಸ್ಬೇಕು ಅಂತೇನಿಲ್ಲ ಆ ತರಹ. ಅಂದ್ರೆ ಹಿಂದಿನ ಕಾಲದಲ್ಲಿ ಹಲ ಅಂತ ಕರಿಯೋರು ಹೆಣ್ಮಕ್ಳು, ಹಲ ಶಕುಂತಲೆ ಅಂತ ಹೀಗೆಲ್ಲ ಶಬ್ದಗಳು ಬಳಸೋರು, ಹಂಜೆ ಶಕುಂತಲೆ ಅಂತೆಲ್ಲ ಕರಿಯೋರು. ಅಲ್ಲಿ ಸ್ವಲ್ಪ ಕೆಳಸ್ತರದವರಾಗಿದ್ರೆ ಅವರಿಗೆ ಹಲ ಹಂಜೆ ಅಂತೆಲ್ಲ ಗೊತ್ತಾಗೋಲ್ಲ. ಆ ಥರದ ಅವ್ರು ಕೂಡ ಅವ್ರನ್ನು ಕೂಡ ಈ ಥರದ ಬೇರೆ ಬೇರೆ ಶಬ್ದಗಳಲ್ಲಿ ಕೂಡ ಕರೆಯುವಂಥದ್ದು ಇರ್ತಿತ್ತು ಮುಂಚೆ. ಎಲ್ಲರೂ ಕೂಡ ಅವರವರ ಸ್ತರಕ್ಕೆ ತಕ್ಕ ಹಾಗೆ ಕರೆಯುವಂಥ ಪದ್ಧತಿ ಇತ್ತು. ಅದಾದ್ಮೇಲೆ ಅಂಗ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಬಳಸ್ತೀವಿ ನಾವು. ಅಂಗ ಹಂತ ಅಂತೆಲ್ಲ ಶಬ್ದಗಳು ಬಳಸುವಂಥದ್ದು ಇದೆಲ್ಲ. ದೀಸ್ ಆರ್ ಆಲ್ ಎಕ್ಸ್ಲಮೇಟರಿ ವರ್ಡ್ಸ್. ನಮ್ಗೆ ಇವತ್ತು ಗೊತ್ತಿರೋದು ಒಂದೇ, ಅಯ್ಯೋ ಅನ್ನೋದೊಂದು ಗೊತ್ತು. ಅದನ್ನ ಇಂಗ್ಲಿಷ್ ಡಿಕ್ಷನರಿಗೂ ಸೇರಿಸಿದ್ದಾಗಿದೆ. ತಮಾಷೆಯಾಗಿ ಒಂದು ಕತೆ ಹೇಳ್ತಾರೆ. ಒಂದ್ಸರಿ ಪಾರ್ವತಿ ಪರಮೇಶ್ವರ ಸಂಚಾರಕ್ಕೆ ತಮಾಷೆ ಆದಂತ ಕಥೆ ಅಷ್ಟೇ ಇದು. ಇವರು ಸಂಚಾರಕ್ಕೆ ಹೊರಟಿದ್ರಂತೆ. ಯಾರೊಬ್ಬ ತುಂಬಾ ಕಷ್ಟದಲ್ಲಿದ್ದಂತೆ ಒಬ್ಬ ವ್ಯಕ್ತಿ. ಅವನು ಇನ್ನೇನು ಸತ್ತೋಗ್ಬಿಡ್ತಾನೆ ಅಂತ ಅವ್ರಿಗೆ ಗೊತ್ತಾಯ್ತು. ಅದಕ್ಕೋಸ್ಕರವಾಗಿ ಪಾರ್ವತಿ ಪರಮೇಶ್ವರ ಮಾತಾಡ್ಕೊಂಡಂತೆ. ಶಿವ ಹೇಳದಂತೆ ಪಾರ್ವತಿಗೆ, ನೋಡು ನೀನು ಜಗನ್ಮಾತೆ, ನಾನು ಜಗತ್ತಿಗೆ ತಂದೆಯಾಗಿದ್ದೀನಿ, ಜಗಜ್ಜನಕ ನಾನು. ಅಕಸ್ಮಾತ್ ಅವನ ಅಪ್ಪ ಅಂತ ಕರೆದ್ರೆ ನಾನು ಹೋಗ್ತೀನಿ, ಅಮ್ಮ ಅಂತ ಕರೆದ್ರೆ ನೀನು ಹೋಗ್ತೀಯಾ ಅಂತ ಪಾರ್ವತಿ ಆಯ್ತು ಅಂತ ಅನ್ವಂತೆ. ಆದ್ರೆ ಇವನು ಬೀಳ್ತಾ ಇದ್ದೀನಿ ಅಂತ ಗೊತ್ತಾದ ಕೂಡಲೇ ಅಯ್ಯೋ ಅಂದ್ಬಿಟ್ಟು ಬಿದ್ದಂತೆ ಸತೋದ ಅಂತ. ನಮ್ಮಲ್ಲಿ ಅಕಸ್ಮಾತ್ ತೊಂದರೆ ಆದ್ರೆ ಅಮ್ಮ ಅಪ್ಪ ಅಂತೆಲ್ಲ ಹೇಳೋದಿದೆ.
ಅಂದ್ರೆ ಭಗವಂತನ ಸ್ಮರಣೆ ಮಾಡೋದು, ಹಿರಿಯರ ಸ್ಮರಣೆ ಮಾಡೋದೆಲ್ಲ ಇದೆ. ಇವತ್ತು ಅದು ಬಿಟ್ಟು ಎಲ್ಲೋ ಕೆಟ್ಟದಾಗಿರ್ತಕ್ಕಂಥ ಒಂದು ಶಬ್ದ ಅಯ್ಯೋ ಅಂತ ಬಳಸುವಂಥ ಹಂತಕ್ಕೆ ಹೋಗಿ ತಲುಪಿದ್ದೀವಿ. ವಿಷಯಕ್ಕೆ ವಾಪಸ್ ಬರ್ತೀವಿ ಅನ್ನಾಗಿದ್ರೆ ಈ ತರ ಅಂಗ ಹಂತ ಇತ್ಯಾದಿ ಎಲ್ಲ ಶಬ್ದಗಳನ್ನ ಬಳಸಿದಾಗ ಏನಾಗುತ್ತೆ, ಎಕ್ಸ್ಕ್ಲಮೇಷನ್, ಅಯ್ಯೋ ಹೀಗಾಗೋಯ್ತಲ್ಲ ಅನ್ನುವಂಥ ಅರ್ಥದಲ್ಲಿ, ಓಹೋ ಹೀಗಾಗೋಯ್ತು, ಅಂಗ ಏವಂ ಅಭವತ್ ಅಂತ ಹೇಳುವಂಥದ್ದಿದೆ, ಏವಂ ಅಭೂತ್ ಅಂತ ಹೇಳುವಂಥದ್ದಿದೆ. ಅದೇ ತರಹದಲ್ಲಿಯೇ ಅಂಗ ಅಭಿನಯದ ಮೂಲಕವಾಗಿ ಕೂಡ ದೊರೆತದ್ದು, ಓ ಅಂತ ಕೈ ಅಕಸ್ಮಾತ್ ಮುಂದೆ ಇಟ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಏನೋ ವ್ಯತ್ಯಾಸ ಆಯ್ತು ಅಂತ ತಿಳಿಸುವಂಥದ್ದು ಅಂತ ಆಗತ್ತೆ. ಹೀಗೆ ಇವೆಲ್ಲವನ್ನು ಕೂಡ ನೋಡಿದಾಗ ನಾವು ಸಮಾಜಕ್ಕೆ ಇವತ್ತು ಕೂಡ ಕಾಣ್ತೀವಿ ಆ ತರದನ್ನ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿದೆ ಆದ್ರೆ ಮೂಲ ಹಾಗೆ ಉಳ್ಕೊಂಡಿದೆ ಅನ್ನೋ ವಿಷಯ ನಮಗೆ ಗೊತ್ತಿರಬೇಕು. ಇವತ್ತಿಗೆ ಸಾಕು ಅಂತ ಅನ್ಕೊಳ್ತೀನಿ. ಮುಂದಿನ ಕ್ಲಾಸಲ್ಲಿ ಇದನ್ನ ಮುಂದುವರೆಸಿ ವಿಷಯ ಮುಗಿಸುವಂತ ಪ್ರಯತ್ನ ಮಾಡೋಣಂತೆ. ಈಗ ವಿದ್ಯಾಭಗಿನಿಯರನ್ನು ಹೇಳಂಗಿದ್ರೆ ಹೇಳಬಹುದು.